ಸರ್, ಈಗಾಗಲೇ ತಮಗೆ ಗೊತ್ತಿದ್ದಂತೆ ನಿನ್ನೆ ಸಾಯಂಕಾಲ 6:30 ನಂತರ ನನಗೆ ಕೊಲ್ಲಾಪುರ ಡಿಶೋ ಅವರು ಫೋನ್ ಮಾಡಿ ಇಲ್ಲಿ ಶಿವಸೇನಾ ಸಂಘಟನೆಯವರು ಕರ್ನಾಟಕ ವಾಹನಗಳನ್ನು ಮಹಾರಾಷ್ಟ್ರದಲ್ಲಿ ಬಿಡಬಾರ್ದು, ತರಿಸಬಾರ್ದು ಅಂಥೇಳಿ ಅವರಿಗೆ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅವರು ಕೊಲ್ಲಾಪುರ ಬಸ್ ನಿಲ್ದಾಣದಲ್ಲಿ. ಆ ಸಂದರ್ಭದಲ್ಲಿ ಕೊಲ್ಲಾಪುರ ಡಿಶೋ ಅವರು ನಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ನಮ್ಮ ವಿಭಾಗಕ್ಕೆ ಕಳಿಸಿರುತ್ತಾರೆ. ಸೊ ಪ್ರತಿಭಟನೆ ಹೆಚ್ಚಾದಾಗ ಅಲ್ಲಿರ್ತಕ್ಕಂಥ 2 ಗಾಡಿಯನ್ನು ಅವರ ತಮ್ಮ ಕೊಲ್ಲಾಪುರ ಘಟಕದಲ್ಲಿ ಇರಿಸಿಕೊಂಡು ಮಧ್ಯರಾತ್ರಿ ಅದಕ್ಕೆ ಏನೂ ತೊಂದರೆ ಆಗಲಾರದ ಹಾಗೆ ನಮಗೆ 2 ವಾಹನಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ನಮ್ಮ ಕನ್ನಡ ಸಂಘಟನೆಯವರು ಕೂಡ ಮಹಾರಾಷ್ಟ್ರ ಬಸ್ಸುಗಳಿಗೆ ತೊಂದರೆ ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಕೂಡ ಇಲ್ಲಿಯ ಅವರ ವಾಹನಗಳನ್ನು ಕೂಡ ನಾವು ಸುರಕ್ಷಿತವಾಗಿ ಮಹಾರಾಷ್ಟ್ರ ವಿಭಾಗಕ್ಕೆ ಕಳಿಸಿಕೊಟ್ಟಿದ್ದೇವೆ. ಸೊ ಈ ವಾತಾವರಣ ಶಾಂತ ಆಗುವವರೆಗೂ, ಅಂದರೆ ಈ ಗಡಿ ಸಮಸ್ಯೆ ಇದೇನು ಹೋರಾಟ ಅವ್ರು ಮಾಡ್ತಾಯಿದ್ದಾರೆ, ಆ ಹೋರಾಟ ನಿಲ್ಲುವವರೆಗೂ ನಾವು ಕೊಲ್ಲಾಪುರ ಡಿಶೋ ಅವ್ರ ಜೊತೆಗೆ ಮಾತಾಡಿಕೊಂಡು ಕಾರ್ಯಾಚರಣೆಯನ್ನು ಮಾಡ್ತೇವೆ. ಸೊ ಅಲ್ಲಿವರೆಗೂ ನಾವು ನಮ್ಮ ನಿಪ್ಪಾಣಿ ಅಂದರೆ ಬಾರ್ಡ್ರವರೆಗೂ ನಮ್ಮ ವಾಹನಗಳನ್ನು ನಾವು ಕಳಿಸ್ತಾ ಇದ್ದೇವೆ. ಸರ್, ಈಗಾಗಲೇ ನಮ್ಮ 97 ಡಿಪಾರ್ಚರ್ ನಮ್ಮೂ ಇದ್ದು 57 ಬಸ್ ಅವರು ಇದ್ದು, ಸೊ ಅವರೂ ಕೂಡ ಸಂಪೂರ್ಣ ಈ ಕೊಲ್ಲಾಪುರ ಮಾರ್ಗದಲ್ಲಿ ಹೋಗತಕ್ಕಂಥ ಎಲ್ಲ ಬಸ್ಗಳನ್ನ ಬಂದ್ ಮಾಡಿದ್ದೇವೆ. ಅವರು ಕೂಡ ಈ ಕಡೆ ಬರುವ ಎಲ್ಲ ಬಸ್ಗಳನ್ನ ಬಂದ್ ಮಾಡಿದ್ದಾರೆ. ಸರ್, ಪ್ರಯಾಣಿಕರಿಗೆ ನಾವು ಬಾರ್ಡ್ರವರೆಗೆ ಓದ್ಬಿಡ್ತಾ ಇದ್ದೀವಿ, ಮತ್ತು ಅವರು ಅಲ್ಲಿ ಬಾರ್ಡ್ರದಿಂದ ಅವರು ಆ ಕಡೆ ವಾಹನಗಳನ್ನು ಅವರು ಕೂಡ ಬಿಡ್ತಾ ಇದ್ದಾರೆ. ಅವರು ಕಾಗಲ್ಲ ಮತ್ತು ಇದ್ರ ತಕ್ಕ ಬಿಡ್ತಾರೆ, ಕೊಗನೊಳ ತಕ್ಕ ನಮ್ಮ ವಾಹನಗಳು ಕೂಡ ಅಲ್ಲಿ ತಕ್ಕ ಹೋಗ್ತಾ ಇದ್ದಾರೆ, ನಿಪ್ಪಾಣಿವರೆಗೂ ಮಾತ್ರ ಹೋಗ್ತಾ ಇದ್ದಾರೆ. ಅದೇ ಈಗ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ, ಬಟ್ ಅನಿವಾರ್ಯ ಈಗ ಬಸ್ಗಳಿಗೆ ಮತ್ತು ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗಬಾರ್ದು. ಈ ಕಲ್ಲಿಗೆಲ್ಲಿ ಹೊಡೆದ್ರೆ ಪ್ರಯಾಣಿಕರಿಗೆ ಎಲ್ಲಿ ಕಲ್ಲು ಏಟು ಬಿದ್ದು ಅವರು ಇದಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ಕ್ರಮ ತೆಗೆದುಕೊಂಡು